ನಾಲ್ಕು ಜನ ಆಕಾಂಕ್ಷಿಗಳಿದ್ದಾರೆ. ಒಂದು ನಮ್ಮ ಕೋಟೆನಲ್ಲಿ ಮೊನ್ನೆ ಪಾರ್ಟಿ ಸೇರಿದ್ರಲ್ಲ ಕೃಷ್ಣನಾಯಕ್, ನಾಲ್ಕು ಜನ ಆಕಾಂಕ್ಷಿಗಳಿದ್ದಾರೆ. ಒಂದು ನಮ್ಮ ಕೋಟೆನಲ್ಲಿ ಮೊನ್ನೆ ಪಾರ್ಟಿ ಸೇರಿದ್ರಲ್ಲ ಕೃಷ್ಣನಾಯಕ್, ನಾಲ್ಕು ಜನ ಆಕಾಂಕ್ಷಿಗಳಿದ್ದಾರೆ. ಒಂದು ನಮ್ಮ ಕೋಟೆನಲ್ಲಿ ಮೊನ್ನೆ ಪಾರ್ಟಿ ಸೇರಿದ್ರಲ್ಲ ಕೃಷ್ಣನಾಯಕ್. ಇಲ್ಲ ಇಲ್ಲ ಇದೆ ಮಾಡಿಲ್ಲ ನಮ್ಗನ್ನೂ ಇದೆ. ಏನಂತ ಅದೇ ಇದಾಗ್ಬೇಕು, ಕ್ಯಾಂಡಿಡೇಟ್ ಆಗ್ಬೇಕು ಅಂತ ನಮಗೂ ಹೇಳಿದ್ರು. ಆಯ್ತು ನಾವು ನೋಡೋಣ ಅಂತ ಹೇಳಿದ್ರು. ಎಲ್ಲಿ ಕ್ಯಾಂಡಿಡೇಟ್ ಆಗ್ಬೇಕಂತ? ಅದೇ ಪರಿಷತ್ಗೆ ಮೈಸೂರು. ಹ್ಮ್, ನೀವೇನು ಯಾರು ವರಿಷ್ಠ ಹೇಳಿದ್ದ? ಯಾರು ಹೇಳಿದ್ದು? ವರಿಷ್ಠ ಹೇಳಿದ್ದಾರೆ. ಏನಂತ? ಪರಿಷತ್ ಚುನಾವಣೆನು ಮಾಡೋಕ್ಕೆ ನೀವು ತಯಾರಾಗಿ ಅಂತ ಹೇಳವ್ರೆ. ನಾನು ಅದಕ್ಕೆ ಆಯ್ತು ಅಂತ ಹೇಳಿದೀನಿ. ಈಗ ಇವರು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾನು ಬದ್ಧ. ಹ್ಮ್, ಅರ್ಜಿ ಹಾಕಿಂದ್ರೆ ಹಾಕ್ತಿ. ಹೈಕಮಾಂಡ್ ಹೆಂಗ್ ಹೇಳ್ತದೆ ಹಂಗೆ? ಹ್ಮ್, ಕಷ್ಟ ಆಗತ್ತಲ್ಲ, ಗೊತ್ತಿದೆ ನಿಮ್ಗೆ. ಎರಡು ಜಿಲ್ಲೆ ಬರುತ್ತೆ. ಗೊತ್ತು ಗೊತ್ತು. ಏ ಅದು ಏನ, ನಾವು ಚುನಾವಣೆ ಮಾಡಿದೀವಲ್ಲ ಅಣ್ಣ. ಹ್ಮ್, ನೋಡಿದ್ರೆ ಹಂಗೆ ಬರ್ತಾ ಇತ್ತಪ್ಪ. ಒಂದು ಬಸಂತ್ ಅವರ ಹೆಸರೊಂದು ಬರ್ತಿದೆ. ಇದೀವಿ ಒಟ್ನಲ್ಲಿ, ನಾವು ಆಕಾಂಕ್ಷಿ ಇದೀವಿ. ಏನಾಗುತ್ತೆ ನೋಡೋಣ, ಯಾರಿಗ ಫೈನಲ್ ಏನ್ ಮಾಡ್ತಾರೆ ನೋಡೋಣ. ಏನೋ ಒಂದ್ ಮೆಟ್ಲು ಹತ್ತ ಹೋಗೋಣ ಬಿಡಿ. ಒಂದ್ ಮೆಟ್ಲು ಹತ್ತಣ. ಅದು ಕರೆಕ್ಟ್ ಅಲ್ವಾ? ಯಾವ್ದಾದ್ರು ಕೆಲ್ಸ ಕೆಲ್ಸ ಮಾಡಕ್ ಯಾವ್ದಾದ್ರು ಏನು. ಹೊಸ ರಾಜಕೀಯ ಲೆಕ್ಕಾಚಾರ ಇದು. ಸುಮೇರ್ ಹೇಳಿದ್ದ ಇಲ್ಲ ಸರ್ ರಮೇಶ್ ಅವ್ರು ಮಾತಾಡಿದ್ದೆ ಸರ್ ನಿಮ್ ಜೊತೆ? ದೊಡ್ಡವರು ಹೇಳಿದಾರೆ, ಮಹೇಶ್ ಅಣ್ಣವ್ರು ಹೇಳಿದಾರೆ ರೆಡಿ ರೀ ಮೇಲ್ಸಿ ಚುನಾವಣೆಗೆ ಅಂತ. ಅವ್ರು ಹೇಳಿದಾರೆ, ಅವರು ನಾವು ಮಾತಾಡಿದೀವಿ, ಕುಮಾರಣ್ಣವರು ನಾವು ಮಾತಾಡಿದೀವಿ. ಏನಂತ ಸರ್? ಹಿಂಗೇನೆ ಇದೆ, ಚುನಾವಣೆ ವಿಚಾರ ಬಂದಾಗ ಚರ್ಚೆ ಆಗಿದೆ. ಅದು ನಿಮ್ಮಲ್ಲಿ ಯಾವ ತರ ಬಿಂದ್ರಾಗ ಇಲ್ಲ, ನನ್ನ ಕೋಟೆನೆ ಟಿಕೆಟ್ ಬೇಕು ಅಂತ ಏನಿಲ್ಲ. ನೀವು ಇಲ್ಲಿ ಕೊಟ್ಟರು ಆರಾಮಾಗಿ ಪಕ್ಷದ ಸ್ಪರ್ಧೆ ಮಾಡ್ತೀರಾ? ಹಾ, ಪಾರ್ಟಿಯಿಂದ ಪಾರ್ಟಿ ಏನು ಸೂಚಿಸುತ್ತೆ ಅದು. ಏನು ಬಟ್ ಎಚ್ ಡಿ ಕೋಟೆಲ್ಲೇ ಜೆ ಡಿ ಎಸ್ ಟಿಕೆಟ್ ಬೇಕು ಅಂತ ಏನಿಲ್ಲ ನಿಮ್ದು ಡಿಮ್ಯಾಂಡ್? ಇದೆ ಫಸ್ಟ್ ಪ್ರಿಫರೆನ್ಸು. ಹ್ಞೂ, ಮಾಡಬೇಕಲ್ವಾ? ಹ್ಞೂ 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 ಹ್ಞೂ.